ಓಕೆ, ಈಗ ಶಿಕ್ಷಣ ಸಚಿವರು ಕೂಡ ಹೇಳ್ತಾ ಇದ್ರು, ಭರವಸೆಯನ್ನು ಕೊಡ್ತಾ ಇದ್ರು ಪೋಷಕರಿಗೆ, ಯಾವುದೇ ರೀತಿಯ ಆತಂಕ ಬೇಡ, ಏನೆಲ್ಲ ಮುಂಜಾಗ್ರತಾ ಕ್ರಮಗಳನ್ನ ಪ್ರಿಕಾಷನ್ಸ್ಗಳನ್ನ ತಗೊಳ್ಬೋದು, ಒಂದು ಹೆಜ್ಜೆ ಮುಂದೆ ಹೋಗಿದ್ದೀನಿ ನೀವು, ಭಯ ಬೇಡ, ಬನ್ನಿ ಶಾಲೆಯ ಆವರಣಕ್ಕೆ ಅಂತ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ನಂದಿನಿ ನೀಡ್ತಾರೆ, ಲೈವ್ಗೆ ಜಾಯ್ನ್ ಆಗ್ತಾ ಇದಾರೆ. ಗುಡ್ ಮಾರ್ನಿಂಗ್ ನಂದಿನಿ. ಬೆಂಗಳೂರಿನಲ್ಲಿ ಸಕಲ ರೀತಿಯ ಸಿದ್ಧತೆಗಳು ಕೂಡ ಆಗಿದೆಯಾ ಸ್ಕೂಲ್ ಮತ್ತು ಕಾಲೇಜಿನಲ್ಲಿ? ಸರ್ಕಾರದ ಗೈಡ್ಲೈನ್ಸ್ ಜೊತೆಗೆ ಸ್ಕೂಲ್ನ ಒಂದು ಭರವಸೆಗಳು ಏನು, ಯಾವ ರೀತಿಯಾಗಿ ರೆಡಿ ಆಗ್ತಾ ಇವೆ ಸ್ಕೂಲ್ಗಳು? ವೆರಿ ಗುಡ್ ಮಾರ್ನಿಂಗ್ ವಿದ್ಯಾ. ಖಂಡಿತವಾಗಿಯೂ ಬೆಂಗಳೂರಿನಲ್ಲಿ ಶಾಲೆಗಳು ಕಾಲೇಜುಗಳು ಇವತ್ತು ಮಕ್ಕಳನ್ನ ವೆಲ್ಕಮ್ ಮಾಡೋದಕ್ಕೆ ಸಜ್ಜಾಗಿದೆ. ಅದಕ್ಕೆ ಸಾಕ್ಷಿ ಅಂತ ಹೇಳಿದ್ರೆ, ಸದ್ಯ ನಾವು ಬೆಂಗಳೂರಿನಲ್ಲಿರುವಂತಹ ಮಲ್ಲೇಶ್ವರಂ MES ಕಿಶೋರ ಕೇಂದ್ರದ ಮುಂದೆ ಇದ್ದೀವಿ. ಈಗಾಗಲೇ ಸಿಬ್ಬಂದಿಗಳಿಗೆ ಸೂಚನೆಯನ್ನು ನೀಡಿದ್ದಾರೆ, 8:45 9:00 ಒಳಗಡೆ ಯಾರೆಲ್ಲ ವಿದ್ಯಾರ್ಥಿಗಳು ಬರ್ತಾರೆ ಅವ್ರಿಗೆ ಈಗಾಗಲೇ ಸೂಚನೆ ನೀಡಿದ್ದು, ಬರೋದಕ್ಕೆ ಅವಕಾಶ ಸಹ ನೀಡಲಾಗಿದೆ. ಅಲ್ಲಿ ಇಲ್ಲಿರುವಂತಹ ಸಾಮಾಜಿಕ ಅಂತರವನ್ನು ಕಾಯ್ದುಕೊಳ್ಳೋದಕ್ಕೋಸ್ಕರ ಮಾರ್ಕಿಂಗ್ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಯಾಕಂದರೆ ಪರೀಕ್ಷೆಗೆ ಮಾಡಿರೋದನ್ನೇ ಇವಾಗ ಕಂಟಿನ್ಯೂಟಿ ಮಾಡಿರುವಂಥ ದೃಶ್ಯಗಳು ಸಹ ಕಾಣಿಸ್ತಾ ಇದೆ. ಇಡೀ ಶಾಲೆಯ ಆವರಣವನ್ನು ಸ್ಯಾನಿಟೈಸ್ ಮಾಡಿ ಕ್ಲಿಯರ್ ಮಾಡಲಾಗಿದೆ, ಸ್ಟಾಫ್ಗಳಿಗೆ ಇನ್ಸ್ಟ್ರಕ್ಟ್ ಕೊಡಲಾಗಿದೆ, ಜೊತೆಗೆ ಮಕ್ಕಳನ್ನ ವೆಲ್ಕಮ್ ಮಾಡೋದಕ್ಕೋಸ್ಕರ ಹಸಿರು ತೋರಣಗಳನ್ನು ಹಾಕ್ತಿದ್ದಾರೆ. ನೀವು ನೋಡ್ತಿರ್ಬೋದು ಎಷ್ಟು ನೀಟಾಗಿ ಡೆಕೋರೇಟಿವ್ ಮಾಡಿ ಮಕ್ಕಳನ್ನ ವೆಲ್ಕಮ್ ಮಾಡ್ತಿದ್ದಾರೆ ಅಂತ ಹೇಳಿ. ಮಕ್ಕಳು ವಾಪಸ್ ಶಾಲೆಗೆ ಬರ್ತಿದ್ದಾರೆ ಅಂದರೆ ಅದು ಸಂಭ್ರಮನೇ ಸರಿ. ಅದ್ರ ಜೊತೆಗೆ ಜಾಗರೂಕತೆ ಇರಬೇಕು ಅನ್ನೋ ಕಾರಣಕ್ಕೋಸ್ಕರ ಈಗಾಗಲೇ ಸಿಬ್ಬಂದಿಗಳಿಗೆ ಸೂಚನೆಯನ್ನು ಸಹ ನೀಡಲಾಗಿದೆ. ಪ್ರತಿಯೊಬ್ಬ ಸಿಬ್ಬಂದಿಗಳು ಬಂದಾಗ ಸ್ಯಾನಿಟೈಸ್ ಮಾಡೋದಿರ್ಬೋದು, ಅವರ ಥರ್ಮಲ್ ಸ್ಕ್ಯಾನಿಂಗ್ ಮಾಡೋದಿರ್ಬೋದು, ಎಲ್ಲವೂ ನಡಿಬೇಕು ಅಂತ ಹೇಳಿ. ಸೊ ವಿದ್ಯಾರ್ಥಿಗಳ ವೆಲ್ಕಮ್ಗಾಗಿ ಒಂದು ಕಡೆ ಸಿದ್ಧತೆ, ಮತ್ತೊಂದು ಕಡೆ ಮುಂಜಾಗ್ರತೆ ನಡೆದಿದೆ. ಈಗಾಗಲೇ ನೋಡ್ತಿದ್ರಿ ಹಾಲ್ನ ಪಾಯಿಂಟನ್ನು, ಈಗ ಸ್ವಚ್ಛತೆಯ ಕಾರ್ಯ ಸಹ ಕ್ಲೀನಾಗಿ ಮುಗಿದಿದೆ. ವಿದ್ಯಾರ್ಥಿಗಳು ಬಂದು ಮುನ್ನೆಚ್ಚರಿಕೆಯ ಅಡಿಯಲ್ಲಿ ಕ್ಲಾಸ್ಗಳನ್ನು ಅಟೆಂಡ್ ಮಾಡೋದನ್ನು ಹೊರತುಪಡಿಸಿ ಉಳಿದೆಲ್ಲವೂ ಸಜ್ಜಾಗಿದೆ. ಎಂಟ್ರಿ ಪಾಯಿಂಟಲ್ಲಿ ನಿಮಗೆ ಸ್ಯಾನಿಟೈಸ್ ಮಾಡುವಂತಹ ಸ್ಟ್ಯಾಂಡನ್ನು ಸಹ ಇಟ್ಟಿದ್ದಾರೆ. ಎಲ್ಲ ಇಲ್ಲಿ ಅಂದರೆ ಮಕ್ಕಳು ಬರೋರು ಎಲ್ಲರೂ ಸಹ ಏನೆಲ್ಲ ನಿಯಮಗಳನ್ನ ಪಾಲನೆ ಮಾಡಬೇಕು ಅನ್ನುವಂತಹ ಬೋರ್ಡನ್ನು ಇಟ್ಟಿದ್ದಾರೆ. ಸೊ ಹಾಗಾಗಿ ಸಂಪೂರ್ಣ ಸಿದ್ಧತೆಯನ್ನು ಮಾಡಿಕೊಂಡಿದ್ದು, ಒಂದು ಕಡೆ ಹಸಿರು ತೋರಣ ಆದರೆ ಮತ್ತೊಂದು ಕಡೆ ಹೂವನ್ನು ಸಹ ತಂದಿದ್ದಾರೆ. ವಿಶೇಷವಾಗಿ ಇವತ್ತು ಮೊದಲನೇ ದಿನ ಆಗಿರೋ ಹಿನ್ನೆಲೆಯಲ್ಲಿ 1.5 ವರ್ಷಗಳ ನಂತರ ಮಕ್ಕಳು ಬರ್ತಿದ್ದಾರೆ, ಹಾಗಾಗಿ ಸರ್ವ ಸಜ್ಜಾಗಿದ್ದಾರೆ ಅಂತಾನೆ ಹೇಳ್ಬೋದು ವಿದ್ಯಾ. ಈಗ 9 ಮತ್ತು 10ನೇ ತರಗತಿ PUC ಮತ್ತು PUC ಆರಂಭ ಆಗ್ತಾ ಇರೋ ಹಿನ್ನೆಲೆಯಲ್ಲಿ ಸ್ಕೂಲಿಗೆ ಬರ್ತಾ ಇರೋರ ಸಂಖ್ಯೆ ಏನಾದರೂ ಗೊತ್ತಾಗ್ತಾ ಇದೆ? ಈಗ ಎರಡು ಕೂಡ ಆಪ್ಷನ್ಸ್ ಇದೆ, ಪೇರೆಂಟ್ಸ್ಗೆ ಮತ್ತೆ ಮಕ್ಕಳಿಗೆ, ಸ್ಕೂಲ್ ಮತ್ತೆ ಆನ್ಲೈನ್ ಕ್ಲಾಸ್. ಸೊ ಇದ್ರ ಬಗ್ಗೆ ಏನಾದರೂ ಮುಂಚೆಯೇ ಅಂದಾಜು ಸಿಕ್ಕಿದ್ಯಾ ನಂದಿನಿ, ಸ್ಕೂಲ್ಗಳಿಗೆ ಎಷ್ಟು ಜನ ಮಕ್ಕಳು ಬರ್ಬೋದು, ಮನೇಲೆ ಎಷ್ಟು ಜನ ಇರ್ಬೋದು ಅಂತ? ವಿದ್ಯಾ, ಈವರೆಗೂ ಸಹ ಹಾಜರಾತಿಯ ಸಂಖ್ಯೆ ಬಗ್ಗೆ ಸ್ಪಷ್ಟ ಚಿತ್ರಣ ಇಲ್ಲ. ಯಾಕೆ ಅಂತ ಹೇಳಿದ್ರೆ, ಪೋಷಕರಿಂದ ಕ್ಲಿಯರೆನ್ಸ್ ಸರ್ಟಿಫಿಕೇಟ್ ಅನ್ನು ತಗೋಬರ್ಬೇಕು, ವಿದ್ಯಾರ್ಥಿಗಳು ನಿಯಮಗಳನ್ನು ಪಾಲನೆ ಮಾಡಬೇಕು. ಇವತ್ತು ಬರುವಂತಹ ಹಾಜರಾತಿಯ ಆಧಾರದಲ್ಲಿ ಮುಂದಿನ ದಿನಗಳಲ್ಲಿ ಸಂಖ್ಯೆ ಹೆಚ್ಚಳ ಆಗುವ ಸಾಧ್ಯತೆಗಳಿವೆ. ಅಂದರೆ ನೇರ ಅವರು ಕೇಳಿದಾಗ ಎಷ್ಟು ಕ್ವಶನ್ಸ್ಗಳಿಗೆ ಆನ್ಸರ್ ಸಿಗುತ್ತೆ, ಜೊತೆಗೆ ಹೇಗಿರುತ್ತೆ ಕ್ಲಾಸಸ್ಸು, ಮತ್ತು ಆನ್ಲೈನ್ ಯಾವ ಥರ ಇರುತ್ತೆ ಅನ್ನೋದ್ರ ಆಧಾರದಲ್ಲಿ ಬಹುತೇಕ ಇವತ್ತು ನಿರ್ಧಾರ ಆಗಲಿದೆ. ಆದರೆ ವಿದ್ಯಾರ್ಥಿಗಳು ಎಷ್ಟೇ ಸಂಖ್ಯೆಯಲ್ಲಿ ಬರಲಿ, ಬೆರಳೆಣಿಕೆ ಸಂಖ್ಯೆಯಲ್ಲಿ ಬಂದರೂ ಪರವಾಗಿಲ್ಲ, ಶಾಲೆಯ ಆವರಣದಲ್ಲಿ ಮಾತ್ರ ಅದ್ದೂರಿ ಸ್ವಾಗತಕ್ಕೆ ಸಜ್ಜಾಗಿದ್ದಾರೆ. ಸ್ವಚ್ಛತಾ ಕಾರ್ಯ ಅಂತೂ ನಿರಂತರವಾಗಿ ನಡೆಯುತ್ತಿದೆ. ಸಿಬ್ಬಂದಿಗಳಿಗೆ ಈಗಾಗಲೇ ಸೂಚನೆ ಕೊಡಲಾಗಿದೆ, ಮಕ್ಕಳು ವಾಪಸ್ ಬರ್ತಿದ್ದಾರೆ, ಕ್ಲೀನಿಂಗ್ ಆಗಬೇಕು ಅಂತ ಹೇಳಿ. ಸೊ ಸಿಬ್ಬಂದಿಗಳು ಸಾಮಾಜಿಕ ಅಂತರದಲ್ಲಿ ಕೆಲಸ ಮಾಡ್ತಿರುವಂತಹ ದೃಶ್ಯಗಳನ್ನ ನೀವು ನೋಡ್ತಿದ್ರಿ, ಎಷ್ಟೆಲ್ಲ ಕ್ಲೀನ್ ಮಾಡ್ತಿದ್ದಾರೆ ಅಂತ ಹೇಳಿ. ಅಂದ್ರೆ ಮಕ್ಕಳು ಸುರಕ್ಷಿತವಾಗಿರೋದಕ್ಕೆ ಏನೆಲ್ಲ ಬೇಕು ಶಿಕ್ಷಣ ಇಲಾಖೆಯಿಂದ ಸೂಚನೆ ಕೊಟ್ಟಿದ್ರೆ ಅದೆಲ್ಲವನ್ನ ಪಾಲನೆ ಮಾಡಲಾಗ್ತಿದೆ. ಎಂಟ್ರಿ ಬುಕ್ ಇದೆ, ಯಾವ ಮಗು ಬರುತ್ತೆ ಆ ಮಗು ಥರ್ಮಲ್ ಸ್ಕ್ಯಾನಿಂಗ್ ಆಗಿ ಅವರ ಟೆಂಪರೇಚರ್ ಅನ್ನ ದಾಖಲೆ ಮಾಡೋದಕ್ಕೆ. ಮತ್ತೊಂದು ಕಡೆ ಒಬ್ಬರಿಂದ ಇನ್ನೊಬ್ರು ಸ್ಟೂಡೆಂಟ್ಸ್ಗಳು ಟಿಶ್ಯೂ ಪೇಪರ್ಸ್ಗಳು, ಅಂದ್ರೆ ಯಾರು ಸ್ಯಾನಿಟೈಸ್ ಆದ್ಮೇಲೆ ಅದು ಹಾಗೆ ಇದಾರಬಾರ್ದು ಅಂತ ಹೇಳಿ ಟಿಶ್ಯೂ ಪೇಪರ್ಸ್ ಯೂಸ್ ಮಾಡಕ್ಕಿದೆ, ಮತ್ತೆ ಸ್ಟ್ಯಾಂಡ್ ಅನ್ನ ಸಹ ಹಾಕಿದ್ದಾರೆ, ಸ್ಯಾನಿಟೈಸರ್ ಸ್ಟ್ಯಾಂಡು. ಪ್ರತಿಯೊಂದು ಮುನ್ನೆಚ್ಚರಿಕೆಯ ಕ್ರಮಗಳನ್ನು ವಹಿಸಲಾಗಿದೆ. ಬರುವಂತಹ ವಿದ್ಯಾರ್ಥಿಗಳು ಅದನ್ನು ಪಾಲನೆ ಮಾಡೋದಷ್ಟೇ ಬಾಕಿ ಉಳಿದಿದೆ. ಅವ್ರನ್ನ ವೆಲ್ಕಮ್ ಮಾಡೋಕ್ಕೆ ಅದ್ದೂರಿ ಸಿದ್ಧತೆ ಆಗಿದೆ. ಈಗಾಗಲೇ ಟೀಚರ್ ಸಹ ಆಗಮಿಸ್ತಿರೋದನ್ನ ನೋಡ್ತಿದ್ದೀರಿ, ಅವರ ಟೆಂಪರೇಚರನ್ನು ಚೆಕ್ ಮಾಡಲಾಗ್ತಿದೆ, ಅವ್ರಿಗೂ ಸಹ ಇನ್ಸ್ಟ್ರಕ್ಟ್ ಮಾಡಲಾಗಿದೆ, ಎಲ್ಲರೂ ಸಹ ಡಬಲ್ ಡೋಸ್ ಆಗಿರಬೇಕು ಲಸಿಕೆ ಅಂತ ಹೇಳಿ. ಸೊ ಈ ನಿಟ್ಟಿನಲ್ಲಿ ಶಾಲೆಯಲ್ಲಂತೂ ಕಂಪ್ಲೀಟ್ ಆದಂತಹ ಸಿದ್ಧತೆ ನಡೀತಿದೆ ಅನ್ನೋದಕ್ಕೆ ಇದೊಂದು ಸಾಕ್ಷಿಯಾಗಿದೆ. ವಿದ್ಯಾರ್ಥಿಗಳು ಬಂದು ಆನ್ಲೈನ್ ಬಿಟ್ಟು ಇವತ್ತು ನೇರವಾಗಿ ಕ್ಲಾಸ್ಗಳನ್ನು ಅಟೆಂಡ್ ಮಾಡೋದು ಅಷ್ಟೇ ಬಾಕಿ ಉಳಿದಿದೆ. ಟೀಚರ್ಸ್ ಯಾರನ್ನಾದ್ರೂ ಮಾತನಾಡಿಸಬಹುದಾ ನಂದಿನಿ, ಪ್ರಯತ್ನ ಮಾಡಬಹುದಾ? ಈಗಷ್ಟೇ ಟೀಚರ್ಸ್ಗಳು ಎಂಟ್ರಿ ಆಗ್ತಾ ಇದ್ದಾರೆ ವಿದ್ಯಾ, ನೀವು ನೋಡ್ತಿರ್ಬೋದು ಮೊದಲನೇ ಸ್ಟೂಡೆಂಟ್ ಒಬ್ರು ಆಗಮಿಸಿದ್ದಾರೆ, ಅವ್ರನ್ನೇ ಕೇಳುವಂತಹ ಪ್ರಯತ್ನ ಬೇಕಾದ್ರೆ ಮಾಡಬಹುದು, ಯಾಕಂದ್ರೆ ಟೀಚರ್ಸ್ ಈಗಾಗಲೇ ಒಳಗಡೆ ಎಂಟ್ರಿ ಆಗ್ಬಿಟ್ಟಿದ್ದಾರೆ. ಸೊ ಹಾಗಾಗಿ ಮೊದಲನೇ ಸ್ಟೂಡೆಂಟ್ ಬಂದಿರೋರ್ನ ಕೇಳುವಂತಹ ಪ್ರಯತ್ನ ಮಾಡೋಣ. ನಿಮ್ಮ ಹೆಸರು? ಮೇಘಶ್ರೀ. ಎಷ್ಟನೇ ಕ್ಲಾಸು? 10ನೇ ಕ್ಲಾಸ್. ಏನ್ ಅನಿಸ್ತದೆ ಇವತ್ತಿಂದ ಫಸ್ಟ್ ಕ್ಲಾಸ್? ಚೂರು ನರ್ವಸ್ನೆಸ್ ಅನಿಸ್ತಿದೆ, ಮತ್ತೆ ಎಕ್ಸೈಟ್ಮೆಂಟ್, ಫುಲ್ ಎಕ್ಸೈಟ್ಮೆಂಟ್. ಖುಷಿ ಆಗ್ತಿದೆ ವಾಪಸ್ ಕ್ಲಾಸ್? ಬೋರ್ಡ್ ಎಕ್ಸಾಮ್? ಹೌದು. ಇಷ್ಟು ದಿವಸ ಹೇಗಿತ್ತು? ಎಷ್ಟು ದಿವಸ ಆನ್ಲೈನ್ ಕ್ಲಾಸಸ್ ಇತ್ತು, ಚೂರು ಕಷ್ಟ ಆಗ್ತಿತ್ತು, ಆದ್ರೆ ನಾವು ಸ್ವಲ್ಪ ಪ್ರಯತ್ನ ಮಾಡಿದ್ವಿ ಕಲಿಯಕ್ಕೆ.
ಕರೋನಾ ಭಯ ಆಗಲ್ವಾ? ಚೂರು ಭಯ ಇದೆ. ಮತ್ತೆ ಫ್ರೆಂಡ್ಸ್ ಎಲ್ಲ ಇದಾರಲ್ಲ, ಅದಕ್ಕೆ ಅಷ್ಟೇ. ಮೇಡಮ್ ನಿಮಗೇನು? ನಂಗೆ ತುಂಬ ಖುಷಿ ಆಯಿತು, ಯಾಕಂದರೆ ಮಕ್ಕಳು ಸ್ಕೂಲಿಗೆ ಹೋದರೆ ಸರಿಯಾಗೋದು, ಮನೆಯಲ್ಲಿದ್ದರೆ ಅವರ ದಿನಚರಿ ಸರಿ ಇರಲ್ಲ, ಟೈಮ್ ಸೆನ್ಸ್ ಇರಲ್ಲ, ಇದಾದರೆ ಶಿಸ್ತು ಆಗಿರ್ತಾರೆ. ಇವಾಗ ಅದ್ರ ಜೊತೆಗೆ ಸಾಕಷ್ಟು ಭಯ ಇದೆ ಕರೋನಾ. ಹೌದು, ಅದಕ್ಕೆ ಅವಳಿಗೆ ಹೇಳ್ಬಿಟ್ಟಿದ್ದೇನೆ ಡಿಸ್ಟೆನ್ಸ್ ಎಲ್ಲ ಮೇಂಟೈನ್ ಮಾಡಬೇಕು, ಹೆಚ್ಚು ಯಾರನ್ನು ಇಂಟಿಮೇಟಾಗಿ ಇದು ಮಾಡಬಾರ್ದು. ಹಾಗೆ ಪೋಷಕರು ವಿದ್ಯಾರ್ಥಿಗಳು ಎಲ್ಲರೂ ಸಹ ಸಂಭ್ರಮದಲ್ಲಿದ್ದಾರೆ. ಸ್ಕೂಲ್ ಓಪನ್ ಆಗ್ತಿದೆ, ಒಂದ್ ಕಡೆ ಸ್ಕೂಲ್ ಸಿದ್ಧತೆ ಆದ್ರೆ ಮತ್ತೊಂದು ಕಡೆ ವಿದ್ಯಾರ್ಥಿಗಳ ಸಿದ್ಧತೆಯೂ ಜೋರಾಗಿದೆ ವಿದ್ಯಾ. ಓಕೆ, ಧನ್ಯವಾದ ನಂದಿನಿ ತಮ್ಮೆಲ್ಲ ಮಾಹಿತಿಗೆ.